మాయామృగం మాయామృగవెల్లి బలుదూరది హొళయొత్తిది బానీలియ కెళగే బలుదూరది హొళయొత్తిది బానీలియ కెళగే హొళయొత్తివి కన్నంతు విధి వజ్రద హాగే హొళయొత్తివి కన్నంతు ವಜ್ರದ ಹಾಗೆ ಶರವೇಗದೆ ಚಲಿಸುತ್ತಿದೆ ಮಾಯಾ ಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾ ಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾ ಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾ ಮೃಗವೆಲ್ಲಿ ಶಾಂತಕುಮಾರ್ ಓಹೋ ಏನಮ್ಮ ಏನು ಸಮಾಚಾರ ಏನು ನಾನು ನಿಂಗೆ ವಿಶ್ ಮಾಡಬೇಕಾ ಯಾಕೆ ಓಕೆ ಓಕೆ ವಿಶ್ ಯು ಆಲ್ ದ ಬೆಸ್ಟ್ ಈಗ ಹೇಳು ನೀನು ನನ್ನ ಕೈ ಯಾಕೆ ವಿಶ್ ಮಾಡಿಕೊಂಡೆ ಅಂತ ವಾಟ್ ನಾನು ನಿನಗೆ ಐ ಮೀನ್ ನನ್ನ ತಂಗಿಗೆ ಮದುವೆ ಮಾಡಿ ಒಂದು ವರ್ಷ ಆಯ್ತಾ ವೆರಿ ಗುಡ್ ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ನಿನ್ನ ಗಂಡನ ಕೊಡು ವಿಶ್ ಮಾಡಿಬಿಡ್ತೀನಿ ಡ್ಯೂಟಿ ಕೊಟ್ಟೋದ್ನಾ ನಮಸ್ಕಾರ ಹಾಂ ಅದೇ ನಿನ್ನ ಗಂಡು ಕೊಡ್ಸಿದ್ರಲ್ಲ ಸಂತಾನ ಅವ್ರು ಬಂದಿದ್ದಾರೆ ಓಕೆ ಓಕೆ ಸಂಜೆ ಡಿನ್ನರ್ ಬರಬೇಕಲ್ಲ ಓಕೆ ಖಂಡಿತ ಬರ್ತೀನಿ ಹಾಗೆ ನಿನ್ನ ಗಂಡನಿಗೆ ಹೇಳು ಮದುವೆನಲ್ಲಿ ಗಲಾಟೆ ಮಾಡಿ ನನ್ನ ಕೈಯಲ್ಲಿ ಸೂಟ್ ಕೊಡಿಸ್ಕೊಂಡಲ್ಲ ಅದನ್ನೇ ಹಾಕೋಬೇಕು ಅಂತ ಓಕೆ ಮಾ ಬರ್ತೀನಿ ಓಕೆ ಬಾಯ್ ಏನು ಸಂತಾನ ಸಮಾಚಾರ ಇವರು ಶಾಸ್ತ್ರಿಗಳು ನಮಸ್ಕಾರ ತುಂಬಾ ದೊಡ್ಡ ವಿದ್ವಾಂಸರು ಬಹಳ ಸಂತೋಷ ನಮ್ಮ ವೃತ್ತಿನಲ್ಲಿ ವಿದ್ವಾಂಸನ್ ಭೇಟಿ ಮಾಡೋದೇ ಬಹಳ ಅಪರೂಪ ಬರೀ ವಿದ್ವಾಂಸಕರೇ ಭೇಟಿ ಆಗ್ತಿರ್ತಾರೆ ನೀತಿ ಸಾರದಲ್ಲಿ ಒಂದು ಮಾತು ಹೇಳಿದೆ ಈ ಭೂಮಿಯ ಮೇಲೆ ಕಳ್ಳರು ದುಷ್ಟರು ಲೋಭಿಗಳನ್ನು ಸೃಷ್ಟಿಸಿದ್ದಕ್ಕಾಗಿ ಬ್ರಹ್ಮನ ತಲೆಯೇ ಕತ್ತರಿಸೋಯ್ತಂತೆ ಅದರಿಂದ ಬ್ರಹ್ಮನ ತಲೆಯೇನೋ ಕತ್ತರಿಸೋಯ್ತು ನಿಜ ಆದರೆ ಬ್ರಹ್ಮ ಆ ಕಳ್ಳರನ್ನ ಸೃಷ್ಟಿ ಮಾಡಿದ್ರಿಂದ ತಾನೆ ಈ ಕಾಕಿ ಕಿರೀಟ ನಮ್ಮ ತಲೆಗೆ ಬಂದದ್ದು ಡ್ಯೂಟಿ ಹೊರಟಿದ್ದೀರಾ ಅಂತ ಕಾಣಿಸುತ್ತೆ ಹ್ಮ್ ಹೋಗ್ಬೇಕಲ್ಲ ಹೋಗದೆ ಇದ್ರೆ ಬ್ರಹ್ಮನ್ ತಲೆ ಹೋದಾಗೆ ನಮ್ಮ ತಲೆನೂ ಹೋಗುತ್ತಷ್ಟೇ ಏನ್ ವಿಷಯ ನಮ್ಮ ಶಾಸ್ತ್ರಿಗಳು ದೊಡ್ಡ ಮಗಳಿಗೆ ಮದುವೆ ಸೆಟ್ಲ್ ಆಗಿದೆ ಇದೇ ತಿಂಗಳು ಮದುವೆ ಹುಡುಗಿ ಬಹಳ ಒಳ್ಳೆಯವಳು ತುಂಬಾ ಗುಣವಂತೆ ಸಂತೋಷ ನನ್ನಿಂದ ಏನಾಗ್ಬೇಕಾಗಿದೆ ಪರವಾಗಿಲ್ಲ ಹೇಳಿ ಈಗ ಒಂದು ತಿಂಗಳಿಂದ ಅವ್ರ ಮಗಳಿಗೆ ಯಾರೋ ಒಬ್ಬ ಲಫಂಗ ಆಗಾಗ ಪ್ರೇಮ ಪತ್ರ ಬರೀತಾ ಇರ್ತಾನೆ ಇವತ್ತಿನ ಪತ್ರದಲ್ಲಿ ನೀವು ಮದುವೆ ಅದು ಹೇಗೆ ಮಾಡ್ತೀರಾ ನೋಡ್ತೀನಿ ನಾನು ಈ ಮದುವೆ ನಿಲ್ಲಿಸ್ತೀನಿ ಅಂತ ಹೆದರ್ಸಿ ಬರೆದು ಬಿಟ್ಟಿದ್ದಾನೆ ಸರ್ ಅದಕ್ಕೆ ಪಾಪ ಶಾಸ್ತ್ರಿಗಳು ಹೆದರ್ಕೊಂಡು ನಮ್ಮ ಮನೆಗೆ ಓಡಿ ಬಂದರು ಇನ್ಸ್ಪೆಕ್ಟರ್ ನನಗೆ ಸ್ನೇಹಿತರು ಏನಾದರೂ ಸಹಾಯ ಮಾಡೇ ಮಾಡ್ತಾರೆ ಅಂತ ನಿಮ್ಮ ಹತ್ರ ಕರ್ಕೊಂಬಂದೆ ಸರ್ ಆ ಲೆಟರ್ ಏನಾದರೂ ತಂದಿದ್ದೀರಾ ತಂದಿದ್ದೀನಿ ಸರ್ ಹೆಸರು ಹೆಸರೇನೂ ಬರ್ದಿಲ್ಲ ನಾಲ್ಕನೇ ಪತ್ರ ಯಾವುದ್ರೊಳಗೂ ಹೆಸರು ಬರ್ದಿಲ್ಲ ಮೊದಲೆರಡು ಪತ್ರಗಳನ್ನ ನನ್ನ ಮಗಳು ನನಗೆ ಹೇಳ್ದೇನೆ ಹರಿದು ಹಾಕ್ಬಿಟ್ಲು ಮೂರನೇ ಪತ್ರ ಅಕಸ್ಮಾತ್ ಆಗಿ ನನ್ನ ಕೈಗೆ ಸಿಕ್ತು ಎರಡೂ ಒಂದೇ ಥರ ಇದೆ ನಿಮ್ಮ ಮಗಳಿಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಶಾಸ್ತ್ರಿಗಳಿಗೆ ಮದುವೆನಲ್ಲಿ ಏನಾದರೂ ತೊಂದರೆ ಆಗ್ಬೋದೇನೋ ಅನ್ನೋ ಚಿಂತೆ
ಹಾಗೆಲ್ಲ ಏನು ಹೆದರ್ಕೋಬೇಡಿ, ಮದುವೆಗೇನು ತೊಂದರೆ ಆಗೋದಿಲ್ಲ. ಬೇಕಾದ್ರೆ ಪೊಲೀಸ್ ಬಂದೋಬಸ್ತ್ ಮಾಡೋಣ. ಯಾವುದಕ್ಕೂ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಬರ್ಕೊಡಿ. ಶಾಸ್ತ್ರಿಗಳು ಅವ್ರ ಜೀವಮಾನದಲ್ಲಿ ಯಾವತ್ತೂ ಸ್ಟೇಷನ್ ಮೆಟ್ಲು ಹತ್ತದವರಲ್ಲ. ನೋಡಿದ ಜನ ಏನಂತಾರೋ ಅನ್ನೋ ಭಯ ಬೇರೆ. ಅದೂ ಅಲ್ಲದೆ ಈ ಪತ್ರದ ವಿಚಾರ ಇಲ್ಲದ ಪ್ರಚಾರ ಪಡೆದು ನಾಳೆ ಆ ಹುಡುಗಿ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದಲ್ವಾ? ಹ್ಞೂ, ಅದು ನಿಜಾನೇ. ಹೋಗ್ಲಿ ಬಿಡಿ, ಕಂಪ್ಲೇಂಟ್ ಏನು ಬೇಡ. ಆದರೆ ಈ ಲೆಟರ್ಸ್ ಎಲ್ಲ ನನ್ನ ಹತ್ರನೇ ಇರಲಿ. ಈ ಪ್ರಿಯತಮ ಅಷ್ಟೇನು ಬುದ್ಧಿವಂತ ಅಲ್ಲ. ಎಲ್ಲ ಲೆಟರ್ಸ್ನು ಒಂದೇ ಬಾಕ್ಸಲ್ಲಿ ಹಾಕಿದ್ದಾನೆ. ಅವನು ಹಿಡಿಯೋದೇನು ಕಷ್ಟ ಆಗೋದಿಲ್ಲ. ನಾನು ಪಿ ಸಿಗಳನ್ನ ಪೋಸ್ಟ್ ಆಫೀಸ್ ಹತ್ರ ಮುಫ್ತಿನಲ್ಲಿ ವಾಚ್ ಮಾಡಕ್ಕೆ ಹೇಳ್ತೀನಿ, ಸುಲಭವಾಗಿ ಸಿಕ್ಬಿಡ್ತಾನೆ. ನೀವು ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ನಾನು ನೋಡ್ಕೋತೀನಿ. ಅಷ್ಟಾದ್ರೆ ತಮ್ಮಿಂದ ಬಹಳ ಉಪಕಾರ ಆದ ಹಾಗೆ. ಮತ್ತಿನ್ಯಾವಾಗ ಭೇಟಿ ಮಾಡೋಣ ಸರ್? ಅಗತ್ಯ ಬಿದ್ದರೆ ನಾನೇ ಹೇಳಿ ಕಳಿಸ್ತೀನಿ. ನೀವು ನಿಶ್ಚಿಂತೆಯಾಗಿದೆ? ಸರಿ ಸರ್. ಮಕ್ಕಳೆಲ್ಲ ಮಲಕೊಂಡ್ರ? ಮಲಗಿದ್ರು. ಆದ್ರೆ ಲಕ್ಷ್ಮಿಗೆ ನಿದ್ದೆ ಬಂದಿರಲ್ಲ. ಯಾಕೆ? ಈಚೆಗೆ ಸರಿಯಾಗಿ ಅವಳು ನೋಡಿದ್ದೀರಾ? ಸದಾ ಅಳ್ತಾ ಇರ್ತಾಳೆ. ಊಟ ತಿಂಡಿ ಕೂಡ ಸರಿಯಾಗಿ ಮಾಡೋದಿಲ್ಲ. ಅವಳಿಗೆ ಈ ಮದುವೆ ಸೂತ್ರಾಮ್ ಇಷ್ಟ ಇಲ್ಲ. ಸಂತೋಷ ಸಂಭ್ರಮದಿಂದ ಮಾಡಬೇಕಾಗಿರೋ ಕಾರ್ಯನ ಆತಂಕದಿಂದ ಮಾಡಬೇಕಾಗಿ ಬಂದಿದೆ. ಇಷ್ಟು ಅವಸರ ಮಾಡೋ ಅವಶ್ಯಕತೆ ಏನಿತ್ತು ಅಂತ. ಕಮಲು, ನನ್ನ ಕೈ ಹಿಡಿದಿದ್ದಕ್ಕಾದರೂ ನೀನು ತಿಳ್ಕೊಳ್ಳೇಬೇಕಾದ ಕೆಲವು ವಿಷಯಗಳನ್ನು ತಿಳ್ಕೊಳ್ಳಿಲ್ಲ. ರಾಮಾಯಣದಲ್ಲಿ ಒಂದು ಮಾತಿದೆ, ಯಾವುದೇ ಒಂದು ಒಳ್ಳೆ ಕಾರ್ಯ ಸಿದ್ಧಿ ಆಗಬೇಕಾದರೆ ಉತ್ಸಾಹ ಇರಬೇಕು, ದಕ್ಷತೆ ಇರಬೇಕು, ಮತ್ತೆ ಸೋಲು ಒಪ್ಪದೇ ಇರುವಂಥ ಮನಸ್ಸಿರಬೇಕು ಅಂತ. ಅಲ್ಲ, ಮದುವೆ ಆಗೋಳ್ಗೆ ಉತ್ಸಾಹ ಇಲ್ಲದೆ ಇರಬೇಕಾದ್ರೆ ನಾವು ಹೇಗ್ರಿ ಉತ್ಸಾಹದಿಂದ ಇರಕ್ಕೆ ಸಾಧ್ಯ? ನೀನೇ ನಿರುತ್ಸಾಹ ಪಟ್ಟರೆ ಹಾಗೆ ಕಮಲು. ನೀನು ತಾಯಿ ಆದವಳು, ಮಗಳಿಗೆ ತಿಳುವಳಿಕೆ ಹೇಳಿ ಉತ್ಸಾಹ ತುಂಬಬೇಕು. ನಾವೇನು ಕೆಟ್ಟ ಗಂಡನ ಕೊಟ್ಟು ಮದುವೆ ಮಾಡ್ತಿದ್ವ? ಆ ಹುಡುಗನ ನೋಡಿದ್ದಿ ತಾನೇ ನೀನು, ಚೆನ್ನಾಗಿಲ್ವಾ ಹೇಳು? ಹುಡುಗ ಚೆನ್ನಾಗಿದ್ದಾನೆ ಅಂತಾನೆ ಅವಳನ್ನ ಮದುವೆ ಆಗು ಅಂತ ಹೇಳ್ತಾ ಇರೋದು ನಾನು. ಆದರೆ ಮದುವೆ ಅಂದ್ರೇನು ಹುಡುಗಾಟ ಆಯ್ತಾ? ಆ ಹುಡುಗಂಗೇನು ಕೊಡದೇ ಇದ್ರು ನಮ್ಮ ಹುಡುಗಿಗಾದ್ರೂ ಒಡವೆ ವಸ್ತ್ರ ಹಾಕ್ಬೇಡ್ವೇನ್ರಿ? ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ಹೊಂದಿಸೋದು ಅಂತ. ನೋಡು ಕಮಲು, ಕಾಲ ಕೂಡು ಬಂದಾಗ ಕಲ್ಲೆಸಿದ್ರೆ ಫಲ ಸಿಕ್ಕೇ ಸಿಗುತ್ತೆ. ಈ ಮದುವೆ ಆಗಲೇಬೇಕು ಅಂತ ದೈವೇಚ್ಛೆ ಇದ್ದರೆ ಆಗತ್ತೆ. ಮನುಷ್ಯ ಪ್ರಯತ್ನ ಪಡಬೇಕು, ಭಗವಂತ ಕಾರ್ಯ ನಡೆಸ್ತಾನೆ. ನೀನು ಉತ್ಸಾಹ ಕಳ್ಕೋಬಾರ್ದು. ನಮ್ಮ ಹತ್ರ ದುಡ್ಡು ಒಂದಿದ್ದರೆ ಉತ್ಸಾಹ ತಾನಾಗೆ ಬರ್ತಾ ಇತ್ತು. ಬರೋದಿರಲಿ, ಇರೋ ಆಸ್ತಿನಾರು ಉಳಿಸ್ಕೊಂಡಿದ್ದರೆ ಇವತ್ತಿನ ಕಷ್ಟ ಇರ್ತಾ ಇರಲಿಲ್ಲ. ನೀವು ಅದನ್ನು ಕಳೆದ್ಬಿಟ್ರಿ. ಕಳೆಯೋದಕ್ಕೆ ನಂದು ಅಂತ ಇದ್ದಿದ್ದಾದರೂ ಏನು? ಈ ಮನೆ ಅರ್ಧ ಭಾಗನ ನಿಮ್ಮ ತಂಗಿಗೆ ಅಂತ ಬಿಟ್ಕೊಟ್ರಲ್ಲ, ಅದು ನಮ್ಮ ಪಾಲ್ಗೆ ಇದ್ದಿದ್ರೆ ಇವತ್ತು ಬಾಡಿಗೆಗೋ ಭೋಗ್ಯಕ್ಕೋ ಹಾಕ್ಬೋದಿತ್ತು, ನಮ್ಮ ಕಷ್ಟನೂ ನೀಗ್ತಿತ್ತು. ಮಾರಿದ್ರಂತೂ ಎರಡು ಹೆಣ್ಮಕ್ಳು ಮದುವೆನೂ ಆರಾಮಾಗಿ ಮಾಡ್ಬೋದಿತ್ತು. ಪಿತ್ರಾರ್ಜಿತವಾಗಿ ಬಂದ ಆಸ್ತಿನ ಒಡ ಹುಟ್ಟಿದ ತಂಗಿ ಜೊತೆಯಲ್ಲಿ ಹಂಚಿಕೊಂಡ್ರೆ ತಪ್ಪೇನು? ತಂದೆ ಆಸ್ತಿನಲ್ಲಿ ಹೆಣ್ಮಕ್ಳಿಗೆ ಪಾಲು ಕೊಡಬೇಕು ಅನ್ನೋ ಕಾನೂನೆಲ್ಲ ಈಚೆಗೆ ತಾನೇ ಬಂದಿದ್ದು. ಆಗ ನಿಮ್ಮ ತಂಗಿ ಕೇಳ್ತಾನೂ ಇರಲಿಲ್ಲ, ಕೊಡಬೇಕು ಅನ್ನೋ ಕಾನೂನು ಇರಲಿಲ್ಲ. ಕಾನೂನು ಇರಲಿಲ್ಲ ನಿಜ, ಆದರೆ ಕಾರಣ ಇತ್ತು.
ನನ್ನ ತಂಗಿಗೆ ಒಬ್ಬ ಯೋಗ್ಯ ವರನನ್ನು ಕೊಟ್ಟು ಮದುವೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಆಗಿತ್ತು. ಆದರೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ಹೋಗ್ಲಿ, ಈ ಅರ್ಧ ಆಸ್ತಿಯನ್ನು ಅವಳಿಗೆ ಕೊಟ್ಟಿದ್ದರಿಂದ ಅವಳಿಗೂ ಒಂದು ನೆಲೆ ಸಿಕ್ಕಾಗಾಯಿತು. ಅವಳ ಗಂಡ ಬೀದಿ ಬೀದಿ ಅಲಿಯೋದ್ರ ಬದಲು ಇಲ್ಲಿ ಬಂದು ನಿಂತ. ಗಂಡ ಸೇರಿದ್ದು ಆಯಿತು, ಮಕ್ಕಳು ಬೆಳೆದಿದ್ದು ಆಯಿತು. ನಮ್ಮ ಕಷ್ಟಕ್ಕೆ ಅಂತ ನಿಮ್ಮ ತಂಗಿ ಮನೆಯವರು ಒಂದಿನನಾರು ಸಹಾಯ ಮಾಡಿದ್ರೇನು? ಎಲ್ಲ ನಿಮ್ಮ ಹೆಚ್ಚುಗಾರಿಕೆ. ದಾನ ಕೊಟ್ಟಿದ್ದನ್ನ ಮರೀಬೇಕು, ಸಾಲ ಕೊಟ್ಟಿದ್ದನ್ನ ಬರೀಬೇಕು. ನೀನು ಇವನ್ನೆಲ್ಲ ತಲೆ ಕೆಡಿಸ್ಕೋಬೇಡ. ನಿನ್ನ ಮಗಳಿಗೆ ಬುದ್ಧಿ ಹೇಳಿ ನಗ್ನಗ್ತಾ ಇರೋ ಹಾಗೆ ನೋಡ್ಕೊ. ಆ ತಿರುಪತಿ ತಿಮ್ಮಪ್ಪನೇ ಸಾಲ ಮಾಡಿದ್ದಾನೆ ತನ್ನ ಮದುವೆಗೆ. ಇನ್ನು ನಮ್ಮದೇನು? ಹೋಗ್ತೀನಿ ನಾನು ಸಾಲ ಸಹಾಯ ಕೇಳಿಕೊಂಡು. ಭಗವಂತ ಇದ್ದಾನೆ, ಕೊಡಿಸ್ತಾನೆ. ಗೊತ್ತಾಯ್ತು, ಹೋಗಿ ಮಲಕ್ಕೋ. ಹಲೋ ಅಪ್ಪ. ಓ ಬಾಮ್ಮ, ಬಾ ಬಾ ಕೂತ್ಕೋ. ತುಂಬ ಸುಸ್ತಾಗಿದೆ. ಆಫೀಸಿಂದ ಹೀಗೆ ಬಂದ್ಯಾ? ತಗೋಪ್ಪ, ಇದರಲ್ಲಿ 2,000 ರೂಪಾಯಿ ಇದೆ. ತಂದೆ ನಾನು, ಏನು ಗತಿ ಬಂತು ನೋಡು. ನಾನು ದುಡ್ಡು ದುಡಿದು ಮಗಳಿಗೆ ತಂದು ಕೊಡಬೇಕು, ಬದಲು ಮಗಳು ನಿನ್ನ ಹತ್ರ ಕಾಸು ತಗೋತಾ ಇದ್ದೀನಿ. ಯಾರೋ ನಿಮ್ಮನ್ನು ಮೋಸಕ್ಕೆ ಸಿಕ್ಕಾಕ್ಸಿದ್ರೆ ನೀವೇನಪ್ಪ ಮಾಡ್ತೀರಾ? ನಿಮ್ಮ ಮಾವನವರಿಗೆ ಮಿನಿಸ್ಟ್ರಿಗೆ ಫೋನ್ ಮಾಡೋದಕ್ಕೆ ಜ್ಞಾಪಿಸಿದೆಯಾ? ಸಾರಿಪ್ಪ, ಅವ್ರನ್ನ ಕೇಳೋದು ಬೇಡ. ಯಾಕೆ ಮಾಡಲ್ಲ ಅಂತಂದ್ರ? ಮಾಡಲ್ಲ ಅಂತ ಅವ್ರು ಯಾವತ್ತೂ ಡೈರೆಕ್ಟಾಗಿ ಹೇಳಲ್ಲ, ಆದರೆ ನನ್ನ ಕಡೆಯವ್ರಿಗೆ ಸಹಾಯ ಮಾಡಲ್ಲ. ವಿದ್ಯಾ ಎಲ್ಲಿ? ಒಳಗೆ ರೂಮ್ನಲ್ಲಿದ್ದಾಳೆ. ಈ ಮಧ್ಯೆ ಅದು ಯಾಕೋ ಒಂಥರ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡಿದ್ದಾಳೆ. ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾಳೆ, ಏನಾದರೂ ಮಾತಾಡಿಸಿದ್ರೆ ಸರ್ ಅಂತ ಸಿಡುತ್ತಾಳೆ. ಮದುವೆ ಆಗೋ ವಯಸ್ಸು, ಆಸೆ, ಆಗಲ್ವೇನೋ ಅನ್ನೋ ಭಯ, ಹೀಗಾಡ್ತಾರೆ. ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ. ನಾನು ಈ ಥರ ಎಷ್ಟೋ ಕೇಸ್ ನೋಡಿದ್ದೀನಿ. ನೀನು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ಸಿದ್ಯಲ್ಲ ವಿದ್ಯಾ ಮದುವೆದು, ಕಾಲಿಲ್ಲದ ಹುಡುಗಿ ಅಂತ ಯಾಕಪ್ಪ ಹಾಕಿಸ್ದೆ? ಪೋಲಿಯೋ ಅಂತ ಹಾಕಿಸ್ಬೇಕಾಗಿತ್ತು. ಎರಡೂ ಒಂದೇ ಅಲ್ವೇ ನಮ್ಮ? ಇರಬಹುದು, ಆದರೆ ಹೇಳೋ ರೀತಿ ಹೇಳಬೇಕು. ಅವಳ ಮನಸ್ಸಿಗೆ ಅರ್ಥ ಆಗಲ್ವಾ? ಯಾವುದಾದ್ರು ರಿಪ್ಲೈಸ್ ಬಂತಾ? ಹ್ಞೂ, ಕೆಲವು ರಿಪ್ಲೈಗಳು ಬಂದಿವೆ. ಹೌದಾ? ವೆರಿ ಗುಡ್. ಕಾಲಿಲ್ಲದೆ ಇದ್ರೂ ಮಾಡ್ಕೊಳ್ಳೋಕ್ಕೆ ಯಾರಾದರೂ ಒಪ್ಕೊಂಡಿದ್ದಾರಾ? ಹ್ಞೂ, ಕಾಲಿಲ್ಲದೆ ಇದ್ರೂ ಪರವಾಗಿಲ್ವಂತೆ. ಆದರೆ ಒಬ್ಬನಿಗೆ ಹುಡುಗಿಗೆ ಆಸ್ತಿ ಇರಬೇಕಂತೆ, ಇನ್ನೊಬ್ಬನಿಗೆ ಹುಡುಗಿ ಕೆಲಸದಲ್ಲಿರಬೇಕಂತೆ. ನೋಡು, ನಮ್ಮನೇಲಿ ಕೆಲಸ ಬಿಡಬೇಕು ಅಂತಾರೆ, ಅವರು ಕೆಲಸದಲ್ಲಿ ಇರಬೇಕು ಅಂತಾರೆ. ಫನಿ. ಅದಕ್ಕೆ ಏನಾದರೂ ಮಾಡಿ ಒಂದು ಕೆಲಸಕ್ಕೆ ಸೇರಿಸ್ಬೋಣ ಅಂತ. ನೋಡು, ಈ ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ರಿಸರ್ವೇಷನ್ನಲ್ಲಿ ಎರಡೇ ಎರಡು ಪೋಸ್ಟ್ ಇದೆ. ನಿಮ್ಮ ಮಾವನವ್ರಿಗೆ ಹೇಳಿ ಯಾರಾದರೂ ಮಿನಿಸ್ಟರ್ಗೆ ಫೋನ್ ಮಾಡಿಸಿದ್ರೆ ಒಂದು ಕೆಲಸ ಅಂತ ಆಗೋಗತ್ತೆ. ಬೇಡಪ್ಪ, ನಾನು ಅವಾಗಲೇ ಹೇಳಿದ್ನಲ್ಲ, ನಮ್ಮನೆಯವ್ರಿಗೆ ಸಹಾಯ ಮಾಡೋಕ್ಕೆ ಅವ್ರಿಗೆ ಅವಮಾನ ಅಂತೆ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ಫೇವರ್ ಕೇಳೋದಿಲ್ಲ. ಹೌದಾ? ಹೋಗಲಿ ಬಿಡು, ಬೇರೆ ಯಾವುದಾದ್ರೂ ದಾರಿ ಇದ್ರೆ ಹೇಳು. ಪೇಪರ್ ಗುಂಡಣ್ಣ ಅಂತಿದ್ದ, 20,000 ಹೊಂದಿಸ್ಕೊಟ್ರೆ ಹೇಗಾದರೂ ಮಾಡಿ ಕೆಲಸ ಕೊಡಿಸ್ತೀನಿ ಅಂತ. ಹೊಂದಿಸೋಕ್ಕಾಗತ್ತಾ? ಅಮ್ಮನ ಒಡವೆ ಇದೆಯಲ್ಲ, ಅದನ್ನು ಮಾರೋಕ್ಕಾಗಲ್ವಾ? ಒಂದು 20,000 ಬರ್ಬೋದಲ್ವಾ? ಅಮ್ಮನ ಒಡವೆನಾ? ಒಂದು ಸತ್ಯ ನಾನು ನಿನಗೆ ಹೇಳ, ಅದನ್ನ ನಾನು ಯಾವತ್ತೋ ಹಾಳು ಮಾಡಿಬಿಟ್ಟೆ. ನಿಮ್ಮಮ್ಮ ಸತ್ತ ತಿಂಗಳಿಗೆ ಹಾಳು ಮಾಡಿಬಿಟ್ಟೆ. ನಿಮ್ಮಮ್ಮ ಹೇಳ್ತಿದ್ಲಲ್ಲ ನಾನೆಲ್ಲದನ್ನು ಹಾಳು ಮಾಡ್ತೀನಿ ಅಂತ, ಹಾಳು ಮಾಡಿಬಿಟ್ಟೆ. ಹೇಗೆ ಅಂತ ಕೇಳಬೇಡ, ಅವಡವೇ ಇಲ್ಲ.
ಸಾರಿ. ಹೇಗಾದರೂ ಮಾಡಿ ನೀನೇ ಒಂದು 20,000 ಹೊಂದಿಸ್ಬೇಕು. ಬಿಡಪ್ಪ ಹೋಗ್ಲಿ, ನಾವು ಮನುಷ್ಯರಲ್ವಾ, ಇಂಥ ತಪ್ಪುಗಳು ಮಾಡ್ತೀವಿ. ಯೋಚನೆ ಮಾಡಬೇಡ, ಬೇರೆ ಎಲ್ಲಾದರೂ ಟ್ರೈ ಮಾಡಿ, ನಾನು ತಂದುಕೊಡ್ತೀನಿ. ಅಪ್ಪ ನಾನೊಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನೀನು ಕುಡಿಯೋದನ್ನ ಮತ್ತೆ ಶುರು ಮಾಡಿಲ್ಲ ತಾನೆ? ನಿಜ ಹೇಳಿದ್ರು ನಂಬ್ತೀಯ, ಸುಳ್ಳು ಹೇಳಿದ್ರು ನಂಬ್ತೀಯ, ಕುಡಿಯೋದನ್ನ ಬಿಟ್ಬಿಟ್ಟಿದ್ದೀನಿ. ಥ್ಯಾಂಕ್ಸ್ ಅಪ್ಪ, ಮತ್ತೆ ಶುರು ಮಾಡಬೇಡ. ಅಕ್ಕ ಒಂದು ನಿಮಿಷ ಬಾಯಿ. ಅಪ್ಪ ನಿನ್ನ 20,000 ಕೇಳಿದ್ರ? ಹೌದು. ಯಾಕೆ? ಫಿಸಿಕಲಿ ಹ್ಯಾಂಡಿಕ್ಯಾಪ್ ರಿಸರ್ವೇಷನಲ್ಲಿ ಕೆಲಸಕ್ಕೆ ಕಾಲ್ ಫಾರ್ ಮಾಡಿದಾರಂತೆ. 20,000 ಕೊಟ್ಟರೆ ಯಾರೋ ಕೆಲಸ ಮಾಡಿಸ್ಕೊಡ್ತೀನಿ ಅಂದ್ರಂತೆ, ಅದಕ್ಕೆ. ನೋಡು ಅಕ್ಕ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಆ ರಿಸರ್ವೇಷನಲ್ಲಿ ನನ್ನ ಕೆಲಸ ಬೇಡ ಅಕ್ಕ. ಏನೇ ನೀನು ಹೇಳ್ತಾ ಇರೋದು? ನನ್ನ ವಿದ್ಯೆ ನೋಡಿ, ಬುದ್ಧಿ ನೋಡಿ ನನ್ನ ಕೆಲಸ ಕೊಡಲಿ. ನಂಗೂ BA ನಲ್ಲಿ ಫಸ್ಟ್ ಕ್ಲಾಸು, 87% ಥರ್ಡ್ ರ್ಯಾಂಕ್, ಅಷ್ಟಕ್ಕೆ ಯಾವ ಕೆಲಸ ಬೇಕಾದರೂ ಸಿಗುತ್ತೆ. ಅದಕ್ಕೆ 20,000 ಕೊಡಬೇಕಾಗಿಲ್ಲ. ಕೆಲಸ ಸಿಗೋದಾಗಿದ್ದರೆ ಅವತ್ತೇ ಸಿಗ್ತಾ ಇತ್ತಲ್ಲ. ಮೆರಿಟ್ ಒಂದಕ್ಕೆ ಕೆಲಸ ಸಿಗೋದಿಲ್ಲ, ರಿಸರ್ವೇಷನ್ ಒಂದಕ್ಕೆ ಕೆಲಸ ಸಿಗೋದಿಲ್ಲ. ಇನ್ಫ್ಲೂಯೆನ್ಸ್ ಬೇಕು, ದುಡ್ಡು ಇರಬೇಕು. ನಂಗೆ ಕೆಲಸ ಸಿಗದೆ ಇದ್ರೆ ಬೇಡ ಬಿಡು. ನನ್ನ ಕಾಲ್ ಕುಂಟು, ನಂಗೊಂದು ಕೆಲಸ ಕೊಡಿ, 20,000 ಕೊಡ್ತೀನಿ ಅಂತೆಲ್ಲ ಕೇಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅಲ್ಲ, ಆದರ್ಶ ಕ್ರಾಂತಿ ಅಂತೆಲ್ಲ ಮಾತಾಡ್ತೀಯ, ನೀನು ಹೀಗೆ ಹೇಳ್ತಿದ್ಯಲ್ಲ. ಆದರ್ಶ ಕ್ರಾಂತಿ ಎಲ್ಲ ಗೊತ್ತು, ಅದ್ರ ಜೊತೆಗೆ ವಾಸ್ತವನೂ ಗೊತ್ತು. ನನಗೂ ದುಡ್ಡು ಕೊಡಕ್ಕೆ ಇಷ್ಟ ಇಲ್ಲ, ನನ್ನ ಮೆಂಟಾಲಿಟಿ ನಿನಗೆ ಗೊತ್ತಿಲ್ವಾ? ಆದರೆ ಕೆಲಸ ಸಿಗದೆ ಇದ್ದರೆ ನಿನಗೆ ಮದುವೆ ಆಗಲ್ವಲ್ಲ, ಅದಕ್ಕೆ ಒಪ್ಕೊಂಡೆ. ನನ್ನ ಕೆಲಸ ನೋಡಿ ನನ್ನ ಮದುವೆ ಆಗುವಂಥ ಗಂಡ ನನಗೆ ಬೇಕಾಗಿಲ್ಲ. ಹಾಗಿದ್ರೆ ನಿಂಗೆ ಮದುವೆ ಆಗೋದೇ ಕಷ್ಟ ಆಗುತ್ತೆ. ಆಗಲಿ ಬಿಡು, ಎಷ್ಟು ಸರಿ ಹೇಳಿ. ನನ್ನ ಕುಂಟ್ ಕಾಲು ನೋಡ್ಕೊಂಡು ನನಗೆ ಕೆಲಸ ಸಿಕ್ಕೋದಾಗಲಿ, ಆ ಕೆಲಸ ನೋಡ್ಕೊಂಡು ನನ್ನ ಯಾರು ಮದುವೆ ಆಗೋದಾಗಲಿ, ನನಗೆ ಬೇಕಾಗಿಲ್ಲ. ನನಗೂ ಆತ್ಮಗೌರವ ಅನ್ನೋದಿದೆ. ನನ್ನ ಹಣೆಯಲ್ಲಿದ್ದರೆ ನಂಗೆ ಮದುವೆ ಆಗುತ್ತೆ ಬಿಡು. ನೀನು 20,000 ತರೋದಾಗಲಿ, ನಿಮ್ಮ ಮಾವನವ್ರ ಹತ್ರ ಇನ್ಫ್ಲೂಯೆನ್ಸ್ ಮಾಡಿಸೋದಾಗಲಿ ಬೇಕಾಗಿಲ್ಲ. ನಂಗೆ ಅದೃಷ್ಟ ಇದ್ದರೆ ನನಗೊಬ್ಬ ಹುಡುಗ ಸಿಗ್ತಾನೆ, ನಾನು ಅವನ್ನ ಮದುವೆ ಆಗ್ತೀನಿ, ಹಾಗೆ ಮದುವೆ ಆಗ್ತೀನಿ. ಇಲ್ಲ ಅಂದರೆ ನಾನಿದ್ದೀನಿ, ನನ್ನ ಕನಸುಗಳಿವೆ, ಸಾಕು. ಮಾಯಾ ಮೃಗ ಮಾಯಾ.